ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತೊಳೆನೆ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಡುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ಎಲ್ಲಿಗೂ ಇವತ್ತು ಎಕ್ಸಿಬಿಟ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನಪ್ಪ ಇವತ್ತು ಹೊಸದಾಗಿ ಇವತ್ತು ಗದ್ದೆಯಲ್ಲಿ ನಿಂತ್ಕೊಂಡೇನೋ ಹಸುಗಳನ್ನ ತೋರಿಸಿ ಎತ್ತುಗಳನ್ನ ತೋರಿಸಿ ವೀಡಿಯೋ ಮಾಡ್ತೀರ ಅಂದ್ಕೊಂಡಿರ್ಬೋದು. ನಾನು ರೀಸೆಂಟಾಗಿ ಒಂದು ಪ್ಲಾ ಮಷಿನ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಪ್ಲಾ ಅನ್ನೋ ಬಂದು ವರ್ಡ್ ಬಂದು ಜರ್ಮೇನಿಯನ್ ವರ್ಡ್ ಆಗಿರುತ್ತೆ, ಯುರೋಪಿಯಿಂದ ಬಂದಿರುವಂಥ ಒಂದು ವರ್ಡ್ ಆಗಿರುತ್ತೆ. ಪ್ಲಾ ಅಥವಾ ನೀವು ಏನು ಈಗ ಹ್ಯಾರೋಯಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡುವಂಥ ವಿಷಯ ಮಾಡಲ್ಪಡುವಂಥ ಮಟೀರಿಯಲ್ಸ್ ಇರುತ್ತೆ ಐರನ್ ಸ್ಟೀಲ್ ವುಡನ್ ಫ್ರೇಮ್ ಆಗಿರುತ್ತೆ. ಸೊ ಇದು ಜರ್ಮನಿ ಇಟಲಿ ಸ್ಕ್ಯಾಂಡಿನೇವಿಯಾ ಸ್ವೀಡನ್ ನಾರ್ವೆ ಇಂಥ ದೇಶಗಳ ಹಬ್ಬಿ ಈ ವರ್ಡ್ ಪ್ಲಾ PLOUGH ಅಥವಾ PLOW ಅಥವಾ PLOUF ಅಂತ ಕೂಡ ಹೇಳ್ತಾರೆ. ನಂತರ ಇದು ಬಹಳಷ್ಟುವಾಗಿ ವ್ಯಾಪಕವಾಗಿ ಭೂಮಿಯಾದ್ಯಂತ ಅದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಪ್ಲಾ ಅನ್ನೋ ಮಷಿನ್ನು ಕಲ್ಟಿವೇಷನ್ ಆಫ್ ಸಾಯಿಲ್ಗೆ ಅಂತ ಯೂಸ್ ಮಾಡುವಂಥ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಅದರ ಬೇಸಿಕ್ ಮೆಷರ್ಮೆಂಟ್ ಬಂದು ಅಕೇಡಿಯನ್ ಎಂಪೈರ್ ಅಂತ ಹೇಳಿದರೆ ಸುಮಾರು ಕ್ರಿಸ್ತಪೂರ್ವ 2200ನೇ ಶತಮಾನದಲ್ಲಿ ಅವಾಗ ಯೂಸ್ ಮಾಡ್ತಾರೆ. ಅದರ ಒಟ್ಟು ಮೆಷರ್ಮೆಂಟು 12.2 inches ಆಗಿರುತ್ತೆ. ಇದು ಅಪ್ರಾಕ್ಸಿಮೇಟ್ ಮೆಷರ್ಮೆಂಟ್ ಆಗಿರುತ್ತೆ. ಯಾಕಂದರೆ ಸಿವಿಲೈಸೇಷನ್ ಬೆಳೆದಾಗ ನಾವು ಅಲ್ಲಿರೋದಿಲ್ಲ. ಇವಾಗ ಅದು
ಮಣ್ಣನ್ನು ಪೆನಿಟ್ರೇಟ್ ಮಾಡಿ ಕಲ್ಟಿವೇಟ್ ಮಾಡಲಿಕ್ಕೆ ಅಂದರೆ ಸೀಡ್ಸ್ನ ಸೋ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಈಗ ಬರುವಂಥ ವಿಷಯ, ಪ್ಲಾ ಒಂದು ಮೆಷರ್ಮೆಂಟ್ ಇರ್ತಾ ಇತ್ತು ಅವಾಗ ಅಂತ ಹೇಳಿದ್ರೆ, ಒಂದು ಪ್ಲಾ ಅಂತ ಹೇಳಿದರೆ ಒಂದು ಆಕ್ಸ್ ಗ್ಯಾಂಗ್ ಅಂತ ಬರ್ತಾ ಇತ್ತು. ಆಕ್ಸ್ ಗ್ಯಾಂಗ್ ಅಂದರೆ ಒಂದು ಕೋಣ ಅಥವಾ ಕುದುರೆ ಅಥವಾ ಎಮ್ಮೆ ಆಗಿರ್ಬೋದು ಅಥವಾ ದನಗಳಾಗಿರ್ಬೋದು, ಎತ್ತುಗಳಂತ ಏನು ಹೇಳ್ತೀವಿ ಅದನ್ನು, ಒಂದು ಪ್ಲಾ ಅಂತ ಹೇಳಿದರೆ ಆ ಮೆಷರ್ಮೆಂಟಿಗೆ ಕಟ್ಟುವಂಥ ಅದಕ್ಕೇನು ಒಂದು ಆರ್ಡ್ ಬರುತ್ತೆ, ARD ಆರ್ಡ್ ಬರುತ್ತೆ, ಅದಕ್ಕೂ ಮತ್ತು ಎತ್ತಿಗಿಂತ ಡಿಫ್ರೆನ್ಸ್ 5.5 yards ಆಗಿರುತ್ತೆ, ಅಲ್ಲಿಗೆ 16.6 feet ಆಗಿರುತ್ತೆ. ಅದನ್ನು ಯೂಸ್ ಮಾಡೋರು ಲೆಕ್ಕ ಹಾಕ್ತಿದ್ರು. ಸೂರ್ಯ ಹುಟ್ಟಿದಾಗಿಂದ ಸೂರ್ಯ ಮುಳುಗುವ ತನಕ ಮೆಷರ್ಮೆಂಟ್ ತೊಗೊಂಡ್ರೆ ಅದು ಒಂದು ಎತ್ತು ಸುಮಾರು 15 acres ಕಂಪ್ಲೀಟ್ ಮಾಡಬೇಕಿತ್ತು. ಅದನ್ನು ಒಂದು ಆಕ್ಸಿಯಂ ಅಂತ ಹೇಳ್ತಾ ಇದ್ದಾರೆ ಅದನ್ನು. ಸೆಕೆಂಡಾಗಿ ಒಂದು ಡಬಲ್ ಮಾಡಲಿಕ್ಕೆ 2 oxgang, ಅದನ್ನು ವಿಗ್ರಾಟೆ ಅಂತ ಹೇಳ್ತಾರೆ ಅದನ್ನು. ಆ ವರ್ಡಿಂಗಲ್ಲಿ ಹಳೆಯ ವರ್ಡಿಂಗಲ್ಲಿ ಏನು ಹೇಳ್ತಾರೆ, ಅಕೇಡಿಯನ್ ಎಂಪೈರ್ ಯೂಸ್ ಮಾಡ್ತಿದ್ದು ವರ್ಡ್ ಅದು. ಆವಾಗ ಅದು ಸೂರ್ಯ ಹುಟ್ಟಿ ಮುಳುಗೋ ತನಕ ಮಾಡಬೇಕಾಗಿರೋ ಮೆಷರ್ಮೆಂಟ್ ಅದು 30 acres ಮಾಡೋಷ್ಟು ಕೆಪಾಸಿಟಿ ಹೊಂದಿರುತ್ತೆ. ಇದು ಒಂದು ಪ್ಲಾವಿನ ಮೆಷರ್ಮೆಂಟಿನ ಅರ್ಧ ಆಗಿರುತ್ತೆ. 8 oxgang ಅಂತ ಹೇಳಿದರೆ ಅದು 8 oxgang ಸೇರಿ ಮಾಡುವಂಥ ಇದು ಏನು ಕ್ಯಾಲ್ಕ್ಯುಲೇಟ್ ಅಂತೇನು ಹೇಳ್ತೀವಿ, ಅದು 120 acres ಕೂಡ ಉಳ್ಳಷ್ಟು ಕೆಪಾಸಿಟಿ ಹೊಂದಿದಂಥ ಆವಾಗ ಬಫಲಗಳು, ಎಮ್ಮೆಗಳು, ಕೋಣಗಳು, ಕುದುರೆಗಳು ಕೂಡ ಯೂಸ್ ಮಾಡ್ತಾಯಿದ್ರು. ಪ್ರಪಂಚ ಶುರುವಾದಾಗ ಅಥವಾ ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ ಶುರುವಾದಾಗ ಬಂದಿದ್ದು ಫಸ್ಟು ಮಟೀರಿಯಲ್ಲು ಉಳಲಿಕ್ಕೆ ಪ್ಲಾ ಅಂತ ಹೇಳ್ತೀವಿ ಆಬ್ಜೆಕ್ಟ್. ಈಗ ನೋಡ್ತಾ ಇದ್ದಾರಲ್ಲ ಅದನ್ನ ಹಾರ್ನೆಸಿಂಗ್ ಮಾಡ್ತಾಯಿದ್ದಾರೆ, ಅವರು ಹರವಿಂಗ್ ಮಾಡ್ತಾಯಿದ್ದಾರೆ. ಸೊ ಈ ಪ್ಲಾ ಬಂದಾಗ ಫಸ್ಟು ಶುರು ಮಾಡಿದ ಮನುಷ್ಯ ಒಂದು ಕಡ್ಡಿ ತೊಗೊಂಡು ನೆಲ ಆಗೋದು ಬಿತ್ತನೆ ಶುರು ಮಾಡ್ತಾನೆ, ನಂತರ ಒಂದು ಪಿಕಾಸಿ ಗುಲ್ಲಿಂದ ಅದು ಶುರು ಮಾಡ್ತಾನೆ, ಮೂರನೇದಾಗ ಅದನ್ನು ಅನಿಮಲ್ ಹಸ್ಬೆಂಡ್ರಿ ಹೈನುಗಾರಿಕೆ ಏನು ಮಾಡ್ತಾ ನೋಡ್ತಿದ್ದೀರಾ ಈಗ ಇಲ್ಲಿ ಹಿಂದೆ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಅದನ್ನು ತಂದಾಗ ಸ್ವಲ್ಪ ಪವರ್ ಜಾಸ್ತಿ ಆಗುತ್ತೆ, ಪ್ಲಾನ ಅದಕ್ಕೆ ಅಡಾಪ್ಟ್ ಮಾಡಿ ಹಾಕ್ತಾನೆ, ಒಂದು ಆಡ್ ತತ್ತಾನೆ, ಒಂದು ಅದಕ್ಕೊಂದು ಕನೆಕ್ಟಿಂಗ್ ರಾಡ್ ಕೊಟ್ಟು ಏನು ಮಾಡ್ತಾನೆ, 4 rods ಕೊಟ್ಟು ಎತ್ತುಗಳಿಗೆ ಕೂರಿಸಿ ಈ ಥರ ಒಂದು ಉತ್ತಮವಾಗಿ ಒಂದು ಬೆಳವಣಿಗೆ ಮಾಡ್ತಾನೆ ಸಿವಿಲೈಸೇಷನಲ್ಲಿ. ಇದು ಮುಂದೆ ನಾನು ಹೇಳ್ತೀನಿ ವಿಷಯ. ಸೊ ಫಸ್ಟ್ ಶುರು ಮಾಡಿದ ಮನುಷ್ಯ, ನಂತರ ಪ್ರಾಣಿಗಳು, ನಂತರ ನೀವು ನೋಡ್ತಾ ಸ್ಟೀಮ್ ಇಂಜಿನ್ ಕೂಡ ಬಂದಿರುತ್ತೆ, ಇವಾಗ ಇಂಟರ್ ಕಮರ್ಷಿಯಲ್ ಇಂಜಿನ್ ಕೂಡ ಬಂದಿರುತ್ತೆ. ಟಿಲೇಜ್ ಅಂತ ಹೇಳ್ತೀವಿ, ಅದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅಥವಾ ದೊಡ್ಡ ಒಂದು ಯಾರ್ಡ್ಗಳಲ್ಲಿ ತುಂಬ ಏರಿಯಾ ಕವರ್ ಮಾಡುವಂಥ ಟ್ರ್ಯಾಕ್ಟರ್ ಕೂಡ ಬಂದಿರುತ್ತೆ ಇವಾಗ, ಅದು ಇದರ ಬೆಳವಣಿಗೆ ಆಗಿರುತ್ತೆ. ಬಟ್ ಮೂಲತಃ ಇವರು ಮಾಡೋ ಕೆಲಸಕ್ಕೆ ನಾವಿವತ್ತು ಊಟ ಮಾಡ್ತಾಯಿದ್ದೀವಿ, ಇದು ನಾವು ಮರಿಬಾರ್ದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕ್ರಿಸ್ತಪೂರ್ವ 3300 BCE ನೋಡ್ತೀವಿ ನಾವು. ಇಲ್ಲಿ ಸಿಂಧ್ ರಿವರ್ ಹತ್ರ ಹರಪ್ಪಾಯಿನ ಮೊಂಜುದಾರು ಈಗೇನು ಪಳವಳಿಕೆ ಉಳಿದಿದೆ ಅಲ್ಲಿ ಈ ರೀತಿಯ ಬಿತ್ತನೆಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಅವರು ಮುಂದಾಗಿರ್ತಾರೆ ಆಗಿನ ಕಾಲದಲ್ಲಿ. ಇದು ಓಲ್ಡ್ ಟೈಪ್ ಆಫ್ ಕಲ್ಟಿವೇಷನ್ ಆಫ್ ಅಗ್ರಿಕಲ್ಚರ್ ಅಂತ ನಾನು ಹೇಳ್ಬೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗಿಂತ ಹಿಂದೆ ಬಂದಿದ್ದು ಈಜಿಪ್ಷಿಯನ್ ಸಿವಿಲೈಸೇಷನ್, ಅದು ಗೊತ್ತಿರೋಂಥ ವಿಷಯ ನಿಮಗೆ. ಕ್ರಿಸ್ತಪೂರ್ವ 5500 BCE ಶುರು ಆಗಿರುತ್ತೆ. ನೈಲ್ ರಿವರ್ ಪಕ್ಕ ಫ್ಲಡ್ ಎಲ್ಲ ಆಗಿರುತ್ತೆ ಆ ಒಂದು ಟೈಮಲ್ಲಿ, ನಾವು ಅದನ್ನು ಹಳೆ ಗತವೈಭವದನ್ನು ನೋಡ್ತೀವಿ. ಸೊ ಅಲ್ಲಿ ಸಾಯಿಲ್ ಸ್ವಲ್ಪ ತೆಳುವಾಗಿರುತ್ತೆ, ಅನಿಮಲ್ ಹಸ್ಬೆಂಡ್ರಿ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಮೂಲ ಬುನಾದಿ, ಪ್ರಪಂಚಕ್ಕೆ ಹಾಕಿದಂಥ ಮೂಲ ಬುನಾದಿ ಈಜಿಪ್ಟಿಂದ ಬಂದಿರುವಂಥ ವಿಷಯ ಆಗಿರುತ್ತೆ ಇಲ್ಲಿ. ಇವಾಗ ಅಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶಗಳನ್ನಿದೆ, ಇರಾನ್, ಇರಾಕ್, ಟರ್ಕಿ, ಸಿರಿಯಾ, ಅಸಿರಿಯಾ ಸೇರುತ್ತೆ ಅಲ್ಲಿಗೆ. ಈ ಕಡೆ ಒಂದು ಅಕೇಡಿಯನ್ಸ್ ಅಂತ ಹೇಳಿದೆ, ಅವ್ರು ಕೂಡ ಇರ್ತಾರೆ ಸುತ್ತಮುತ್ತ. ಅದು ಬ್ಯಾಬಿಲೋನ್ ಮತ್ತು ಅದನ್ನ ಶೆಲಮೈಟ್ ಅಂತ ಅವ್ರನ್ನ ಕರಿತಾ ಇರೋದನ್ನ, ಇಲಮೈಟ್ ಮತ್ತು ಶೆಲಮೈಟ್ ಅಂತ ಕರಿತಾ ಇರೋದ್ರು ಅವ್ರನ್ನ. ಸೊ ಇಲ್ಲೇನಾಗುತ್ತೆ, ಅದು ಸ್ಪ್ರೆಡ್ಡಾಗಿ ಅದು ಯುರೋಪಿಗೆ ಬರುತ್ತೆ. ಈಗ ನಾವೇನು ಹೇಳಿದ್ವಿ, ಈಗ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ ಏನು ಹೇಳಿದ್ವಿ, ಮೆಸೊಪೊಟೋಮಿಯಾ, ಬ್ಯಾಬಿಲೋನ್ ಬಂದಂಥ ಏರಿಯಾ, ಇರಾನ್, ಇರಾಕ್, ಟರ್ಕಿ, ಒಂದು ಸಿರಿಯಾ, ಇದೆಲ್ಲ ಸರಿ ಅಸಿರಿಯಾ ಆಗಿರುತ್ತೆ, ಮತ್ತು ಪರ್ಷ್ಯ ಕೆಲವೊಂದು ಉಳಿದ ಭಾಗಗಳಿರುತ್ತೆ. ಇವರು ಅದನ್ನು ಪ್ರಾಪರ್ ಚಾನಲೈಸ್ ಮಾಡಿ ಒಳ್ಳೊಳ್ಳೆ ಪ್ಲಾಗಳನ್ನ ಅವರು ನೇಗಿಲನ್ನ ಕಂಡುಹಿಡಿತಾರೆ. ಇಂಡಿಯನ್ ವೈದಿಕ್ ಸೈಂಟಿಫಿಕ್ ಬುಕ್ಕಲ್ಲಿ ನೋಡ್ತೀವಿ, ಸಂಹಿತ ಅಥವಾ ನಾವೇನು ವೇದಗಳಲ್ಲಿ ನೋಡ್ತೀವಿ, ಇದು ಬುಕ್ ಆಫ್ ಸೈನ್ಸ್ ಅಲ್ವಾ, ಅಲ್ಲಿ ಹೇಳುತ್ತೆ ಈ ಪ್ಲಾನ ಅದನ್ನು ಹಲವಾರು ವರ್ಡ್ಗಳಿಂದ ಕರಿತಾ ಇದ್ರು. ಅದನ್ನು ಮುಂದೆ ನೋಡೋಣ. ಸಿರ, ಈ ಎರಡು ವರ್ಡ್ ಡಿಫ್ರೆಂಟಾಗಿ ಕಾಣುತ್ತೆ. ಇದು ಇಂಡಿಯನ್ ವೈದಿಕ್ ಸೈನ್ಸಲ್ಲಿ ಬಂದಂಥ ವರ್ಡ್. ಪ್ಲಾ ಮಷಿನ್ಗೆ, ಪ್ಲಾ ಆಬ್ಜೆಕ್ಟ್ಗೆ ಏನು ಹೇಳ್ತಾಯಿದ್ರು, ಪಾಲ, ಲಾಂಗ್ಲ, ಸಿರ ಅಂತ ಇಲ್ಲಿ ಹೇಳ್ತಾಯಿದ್ರು. ಚಾರು, TSARU ಅನ್ನೋ ಒಂದು ಪದ, ಹೆವಿಯರ್ ಆಕ್ಸಿನ್. ಏನು ಮಾಡ್ತಾರೆ ಇಲ್ಲಿ, ನಮ್ಮ ನೆಲ ಗಟ್ಟಿಯಾದಂತೆ ಪ್ರವಾಹಗಳು ಬಂದಾಗ ಲೇಯರ್ ಮೇಲೆ ಲೇಯರ್ ಮಣ್ಣು ಕೂತಾಗ ನೆಲ ಗಟ್ಟಿಯಾಗುತ್ತೆ, ಆವಾಗ ಏನು ಮಾಡ್ತಾಯಿದ್ರು, ಹೆವಿ ಪ್ಲಾ ಮಾಡಿದ್ದು. ಎಕ್ಸಾಕ್ಟ್ ನಮಗೆ ಇಲ್ಲಿ ಸೈಂಟಿಫಿಕ್ ಇಮೇಜಸ್ ಇಲ್ಲ, ಸಿಗ್ತಾ ಇಲ್ಲ, ನಾನು ಅದನ್ನು ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಹೇಳ್ತಾರೆ ನಿಮಗೆ. ಆ ಡೀಪ್ ಸಾಯಿಲ್ ಡಿಗ್ ಮಾಡಲಿಕ್ಕೆ
ಅದನ್ನು ಚಾರು ಅಂತ ಹೇಳ್ತಾ ಇದ್ರು. ತಿನ್ನುವ ಸಾರಲ್ಲ, TSARU ಅಂತ ಹೇಳ್ತಾರೆ. ಸೊ ಇಲ್ಲೇನಾಗುತ್ತೆ, 8 oxen ಬದಲಿಗೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ 12 ox ಗ್ಯಾಂಗ್ ತಂದಿದ್ದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಾವು ರೈತ ನಮ್ಮ ದೇಶ ಬೆನ್ನೆಲುಬು ಅಂತ ಕೂಡ ಹೇಳಲ್ಪಡುತ್ತೆ. ಸೊ ಆ ಮಷೀನು ಆ ಆಬ್ಜೆಕ್ಟ್ ಕಂಡಿದ್ದಾಗ ಅವರು ಆ ನೆಲ ದೀಪಾಗಿ ಉಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಆ ನೆಲ ಅದು ಪೆನಿಟ್ರೇಟ್ ಮಾಡಿ ನ್ಯೂಟ್ರಿಷನ್ ಸಾಯಿಲ್ ಮೇಲ್ ಬರುತ್ತೆ ಅವಾಗ. ಸೊ ಮೇಲ್ ಬಂದಾಗ ಬಿತ್ತನೆ ಮಾಡಿದಾಗ ಒಳ್ಳೆ ಬೆಳೆ ಕೂಡ ಕೊಡುತ್ತೆ. ಸೊ ಇದು ಡಿಪೆಂಡ್ ಅಪಾನ್ ಸಾಯಿಲ್, ನೆಲದ ನೆಲಕ್ಕೆ ಭೂಮಿಯಿಂದ ಭೂಮಿಗೆ ಮಣ್ಣು ಬೇರೆ ಬೇರೆ ಟೈಪ್ ಇರುತ್ತೆ. ಅದು ತಕ್ಕಂತೆ ಪ್ಲಾ ಮಷಿನ್ ಮಾಡಿರ್ತಾರೆ, ಅದು ಇಂಡಿಯನ್ ವೆದಿಕ್ ಸೈನ್ಸಲ್ಲಿ ಮಾಡಿರ್ತಾರೆ. ಮತ್ತು ಕೊನೆಯದಾಗ ಹೇಳ್ತೇನೆ, ನಮ್ಮ ಎಲ್ಲ ಸೋದರ ಸೋದರಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಕೊನೆಯದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ತೋರಿಸಲಿಕ್ಕೆ ನಾವು ಖುಷಿ ಪಡ್ತೇವೆ. ಯಾವುದೇ ರೀತಿ ನಾವು ಯಾವುದೋ ಒಂದು ಸುಳ್ಳು ಹೇಳಿ ಮಿಸ್ಗೈಡ್ ಮಾಡಿ ಅದು ಮಾಡ್ತಾ ಇಲ್ಲ. ಇದು ನಿಮ್ಮ ಅನುಕೂಲಕ್ಕೋಸ್ಕರ ಅಂತ ತೋರಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದಾನೆ. ಧನ್ಯವಾದಗಳು. ಇವತ್ತು ನನಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಂಪತಿಗಳಿದ್ದಾರೆ, ಅವರಿಗೆ ನಾವು ಇಂಟರ್ವ್ಯೂ ಮಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಹೆಸರು ಗಂಗಾಧರ ಅಂತೇಳಿ, ಅಗಸವಳ್ಳಿಯವರು. ಇಲ್ಲಿ ಜಮೀನು ಮಾಡಿಕೊಂಡು ಒಂದು ನಮ್ಮ ತಾತ ನಮ್ಮ ತಂದೆಯವರು, ಆಗ ನಂತರ ನಮ್ಮ ತಲೆ ಕೂಡ ಜಮೀನೇ ಮಾಡ್ತಾಯಿದ್ದೀವಿ ನಾವು. ನಮ್ಮ ಜೀವನಾಂಶಕ್ಕೆ ಜಮೀನು ಬಿಟ್ಟರೆ ಬೇರೆ ಏನು ಉದ್ಯೋಗ ಮಾಡ್ತಾಯಿಲ್ಲ ನಾವು. ಹಾಗಾಗಿ ಅಗಸವಳ್ಳಿ ಗ್ರಾಮದಲ್ಲಿ ನಟ್ಟಿ ಮಾಡ್ತಾಯಿದ್ದೀನಿ. ಮಳೆ ಈ ಸರಿ ಕಮ್ಮಿ ಇದೆ, ಜೀವನ ಮಾಡೋಕ್ಕೂ ಊಟಕ್ಕಾರ ಅಕ್ಕಿ ಬೇಕು, ಅದಕ್ಕೋಸ್ಕರ ಊಟಕ್ಕೋಸ್ಕರನಾರ ಅಕ್ಕಿ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಮೀನು ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದಗಳು ಸರ್. ಎಷ್ಟು ವರ್ಷದಲ್ಲಿ ನೀವು ಸಾಮಾನ್ಯವಾಗಿ ಇದು ಮಾಡ್ತಾಯಿದ್ದೀರಾ? ಸರ್ ನಾನು ಹುಟ್ಟಿನಿಂದನೂ ರೈತಾಪಿನೇ. ನಮ್ಮ ಫ್ಯಾಮಿಲಿ, ನಾವು ಹುಟ್ಟಬೇಕಾದ್ರೆ ಕೂಡ ನಮ್ಮ ತಂದೆಯವರು ಕೂಡ ಜಮೀನು ಮಾಡ್ತಾಯಿದ್ರು, ನಾನು ಕೂಡ ಜಮೀನು ಮಾಡ್ಕೊಂಡಿದ್ದೀನಿ. ನಂದು ಕೂಡ ಡಿಗ್ರಿ ಕಂಪ್ಲೀಟ್ ಆಗಿದೆ, ವಿದ್ಯಾಭ್ಯಾಸ ಮಾಡಿದ್ವಿ. ಹಾಗಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ, ಫುಲ್ ಮಾಹಿತಿ ಇದೆ. ವಿದ್ಯಾಭ್ಯಾಸನೂ ಇದೆ ಮತ್ತು ರೈತಾಪಿ ಜನ ಕೆಲಸನೂ ಮಾಡ್ತಾಯಿದ್ದೀನಿ. ನನಗೆ ಇಬ್ಬರು ಮಕ್ಕಳು, ಒಬ್ಬ BE MTech ಮಾಡ್ಕೊಂಡಿದ್ದಾನೆ. ಸೊ ನಮ್ಮ ಮನೆಯವರು ಕೂಡ BA BEd MA ಮಾಡಿದ್ದಾರೆ. ಸೊ ನನ್ನ ಮಗಳು MCOM ಆಗಿದೆ. ನಮ್ಮ ಮನೇಲಿ ನಾನು ಒಬ್ಬನೇ ಸಿಂಗಲ್ ಗ್ರಾಜ್ಯುಯೇಷನ್. ಈ ಎಲ್ಲರೂ ವಿದ್ಯಾವಂತ ಡಬಲ್ ಗ್ರಾಜ್ಯುಯೇಷನ್ ಇದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಬಗ್ಗೆ ಎರಡು ಮಾತು ನಾವು ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂಥೇಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಏನು ಒಂದು ಡೀಟೇಲ್ಸ್ ಹೇಳ್ಬೋದಾಗಿದೆ, ಹೇಳಿಮ್ಮ. ನನ್ನ ಹೆಸರು ರತ್ನ ಅಂತೇಳಿ. ನಂದು ಮದುವೆ ಆಗಿದ್ದು 1988. ರೈತಾಪಿ ವರ್ಗ ಅಂತಲೇ ಮದುವೆ ಮಾಡಿಕೊಂಡೆ. ಜೊತೆಗೆ ನನಗೂ ಕೂಡ ನಾನು ನಮ್ಮ ತಂದೆ ಮನೆಯಲ್ಲೂ ಜಮೀನು ಇದೆಲ್ಲ ಕೆಲಸ ಎಲ್ಲ ಮಾಡ್ತೀವಿ. ಬಟ್ ನಾನು ಓದ್ತಾ ಇದ್ದಿದ್ದರಿಂದ ನನಗೆ ಇದು ಯಾವುದು ಕೆಲಸಗಳು ಬರೋಲ್ಲ. ಆದರೆ ಜನದ ಜೊತೆಯಲ್ಲಿದ್ದಾಗ ನನಗೂ ಖುಷಿ ಅನಿಸುತ್ತೆ, ಇದೆಲ್ಲ ಮಾಡಬೇಕು ಅನಿಸುತ್ತೆ. ಮತ್ತು ಬಂದು ನಿಂತು ಜನಕ್ಕೆ ಏನು ಹೆಲ್ಪ್ ಮಾಡಬೇಕು ಅದನ್ನು ಮಾಡ್ತಿರ್ತೀನಿ. ನನ್ನ ಮಗನೂ ಕೂಡ ಈಗ ಜಮೀನು ಎಲ್ಲ ಇದ್ದಾನೆ. ಅವನಿಗೂ ಕೂಡ ಈಗ ಬೆಂಗಳೂರು ಕೊರೋನಾ ಬಂದಿದ್ದರಿಂದ ಇಲ್ಲಿಗೆ ಬಂದ. ಅವನು ಅಗ್ರಿಕಲ್ಚರ್ ಇದರಲ್ಲಿ ಸೇಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದ. ಈಗ ಈ ಜಮೀನು ಕೆಲಸಕ್ಕೆ ನಿಂತು ಜೋಳ ಹಾಕಿದ್ದಾನೆ. ಜೊತೆಗೆ ಈ ಗದ್ದೆಯನ್ನು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಿಂದ ಗದ್ದೆ ಕೆಲಸನೂ ಮಾಡ್ತಾಯಿದ್ದಾನೆ. ತುಂಬ ಧನ್ಯವಾದಗಳು ಇಬ್ಬರು ದಂಪತಿಗಳಿಗೆ. ನೋಡಿದ್ರ ಕೃಷಿ ಅಂತ ಹೇಳಿದಾಗ ಅವ್ರು ನಮಗೆ ಬಿತ್ತಿ ಅನ್ನ ಕೊಡ್ತಾರೆ. ಸರ್ ಮೊದಲು ಬಿಸಿ ಇದ್ದಾರೆ, ಸಾರಿ ಟು ಇಂಟ್ರಪ್ಟ್, ಬಟ್ ಲೈವ್ ಇಂಟರ್ವ್ಯೂ ಆಗಿರುತ್ತೆ, ಯಾವುದೇ ರೀತಿ ನಾವು ಇದು ಸ್ಕ್ರಿಪ್ಟೆಡ್ ಆಗಿರೋದಿಲ್ಲ. ಸೊ ನೋಡ್ತೀವಿ, ದಂಪತಿಗಳು ತಮ್ಮ ಮಕ್ಕಳನ್ನ ಬೆಳೆಸಿ ತಾವು ಕೂಡ ಎಜುಕೇಟ್ ಆಗಿ ನಮ್ಗೆ ಅನ್ನ ಹಾಕ್ತಾಯಿದ್ದಾರೆ ಇವತ್ತಲ್ವಾ. ಹಿಂದೆ ನೋಡ್ತೀವಲ್ವ ಇಲ್ಲೆಲ್ಲ ರೈತರುಗಳು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ರೈತರು ಬಿತ್ತಿದರೆ ನಮಗೆ ಊಟ ಅಲ್ವಾ. ಸೊ ಇಂಥ ವಿಷಯಗಳನ್ನ ನಾವು ನೋಡ್ತಾ ಇದ್ದಾಗ ಭಾಳ ಖುಷಿ ಕೊಡೋ ವಿಷಯ, ಇವರಿಬ್ಬರು ನಿಂತು ತಮ್ಮ ಮಕ್ಕಳಿಗೆ ಓದಿಸಿ, ಅವ್ರನ್ನ ಎಜುಕೇಟ್ ಮಾಡಿ, ಇತರಿಗೆ ಹೆಲ್ಪ್ ಮಾಡೋಕ್ಕೆ ಜಾಬ್ಗೂ ಹಾಕಿ, ಆ ಜವಾಬ್ದಾರಿ ಇವ್ರು ಹೊತ್ಕೊಂಡು ಈ ವಯಸ್ಸಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಇದಕ್ಕಾಗಿ ನಾವು ಧನ್ಯವಾದ ಹೇಳ್ತೇವೆ. ಸರ್ ತುಂಬ ಥ್ಯಾಂಕ್ಸ್, ಎಕ್ಸಿಬಿಟ್ ಚಾನಲ್ಗೆ ನೀವು ಇಂಟ್ರ್ಯೂ ಕೊಟ್ಟಿದ್ದೀರಾ. ಅಮ್ಮ ನಿಮಗೂ ಒಳ್ಳೇದು ಮಾಡಲಿ, ಹೀಗೆ ಚೆನ್ನಾಗಿರಿ, ಇನ್ನೂ ಜನಗಳಿಗೆ ಕೆಲಸ ಕೊಟ್ಟು ನೀವು ಜೀವನ ಪಾಲು ಕೊಡ್ತಾ ಇದ್ದೀರಾ, ಒಳ್ಳೆ ವಿಷಯ, ದೇಶಕ್ಕೆ ಒಳ್ಳೆ ವಿಷಯ. ಇಂಥದ್ದು ಮಾಡಿ ಅಂತ ಎಂಕರೇಜ್ ಮಾಡ್ತಾ ಒಂದನೇ ಹೇಳ್ತೀನಿ, ಎಲ್ಲರೂ ಗೌರ್ಮೆಂಟ್ ಜಾಬೇ ಬೇಕು ಅಂತ ಕೂತ್ರೆ ಆಗಲ್ಲ ಅಲ್ವಾ. ಇರೋ ಭೂಮಿ ಈಗ ನೋಡ್ರಿ, ಕೊರೋನಾ ಬಂದಿದ್ದರಿಂದ ಬೆಂಗಳೂರಿಂದ ಎಲ್ಲರು ಬಂದು ಅವ್ರವ್ರ ಸ್ವಂತ ಜಮೀನಲ್ಲಿ ದುಡಿತಿದೆ. ಇದೇ ಕೆಲಸ ಮೊದಲು ಮಾಡಿರಿ ಅಂದರೆ ಯಾರೂ ಮಾಡ್ತಿರಲಿಲ್ಲ. ಇವತ್ತು ನಾವು ಹೋಗಿ ಕೆಲಸಕ್ಕೆ ಅಂದರೆ ಬೇಡ ಬೇಡ, ನಾವು ನಮ್ಮೂರು ನಮಗೆ ಗ್ರೇಟು, ನಾವಿಲ್ಲೇ ಇರೋಣ, ಭೂಮಿ ತಾಯಿಗೆ ದುಡಿಯೋಣ ಅಂತ ಎಲ್ಲರೂ ಖುಷಿಪಟ್ಟು ಮಾಡ್ತಿದ್ದಾರೆ. ಇದು ಇದೇ ರೀತಿ ಮುಂದುವರೆದ್ರೆ ರೈತರು ದೇಶದ ಬೆನ್ನೆಲುಬು ಅಂತ ಏನು ಅಂತಿದಾರಲ್ಲ, ಅದು ಖಂಡಿತ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಸಂತೋಷ ಮೇಡಮ್, ಅವರು ಮನಸ್ಸು ಬಿಚ್ಚಿ ಹೇಳಿದ್ದಾರೆ ಇವತ್ತು ವಿಷಯಗಳನ್ನ. ಇದು ಕೇಳಿ ಎಲ್ಲರೂ ಕೇಳೋಕ್ಕಾಗಿರೋ ವಿಷಯ.